ಹಾಯ್ ಫ್ರೆಂಡ್ ಸೌಮ್ಯ ಚಾನಲ್ಗೆ ಸ್ವಾಗತ ಇವತ್ತೆಲ್ಲರೂ ಹೇಗಿದ್ದೀರಾ ನಾನಿವತ್ತು ಸಂಜೆ ತಿಂಡಿಗೆ ಬಜ್ಜಿ ಮಾಡ್ತಾ ಇದ್ದೀನಿ ಅಂದರೆ ಇದು ಜೀಗುಜ್ಜೆ ಬಜ್ಜಿ ಅಂತ ಇಲ್ಲಿ ಮಂಗ್ಳೂರು ಸೈಡಲ್ಲಿ ಸಿಕ್ಕುತ್ತೆ ಇದು ಜೀಗುಜ್ಜೆ ಅಂತ ಅಲಸಿನಕಾಯಿ ಇದೆಯಲ್ಲ ಅದೇ ಥರದ್ದೇ ಬೇರೆ ಇನ್ನೊಂದು ಟೈಪಿಂದು ಚಿಕ್ಕದಿರುತ್ತೆ ಫ್ರೆಂಡ್ಸ್ ಇದು ಇದ್ರ ಬಜ್ಜಿ ಮಾಡಿದ್ದೀನಿ ಕಾಫಿ ಟೈಮ್ಗೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನಾವು ಈಗ ಬಾಳೆಕಾಯಿ ಬಜ್ಜಿ ಎಲ್ಲ ತಿಂತೀವಲ್ಲ ಅದೇ ಥರನೇ ಇರುತ್ತೆ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಇದನ್ನ ಜೀಗುಜ್ಜೆನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೋಬೇಕು ನೋಡಿ ನಮ್ಮ ಅವರು ನನಗೆ ಸಿಪ್ಪೆ ತೆಗೆದು ಕೊಡ್ತಾ ಇದ್ದಾರೆ ಅದರ ಒಳಗಡೆ ಸಿಪ್ಪೆ ಇದೆಯಲ್ಲ ಅದ್ರ ಒಳಗಡೆ ಒಂದು ಗುಂಜು ಅಂತ ಬರುತ್ತೆ ಅದನ್ನು ಕೂಡ ತೆಗಿಬೇಕು ಫ್ರೆಂಡ್ಸ್ ಆ ಮಧ್ಯದ್ದು ತೆಗೆದ್ಬಿಟ್ಟು ಅದರ ಫುಲ್ ಕ್ಲೀನ್ ಮಾಡ್ಕೋಬೇಕು ನಾವು ಮತ್ತು ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೋಬೇಕು ಸಂಜೆ ಹೊತ್ತು ಕಾಫಿ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಳೆ ಇದ್ದಿದ್ರಿಂದ ನಾನು ಕಾಫಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಮಾಡಿದ್ದೀನಿ ಇವತ್ತು ನೋಡೋಣ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇರೋದು ಈ ಥರ ಫುಲ್ಲು ನೋಡಿ ಸಿಪ್ಪೆ ಎಲ್ಲ ಕ್ಲೀನಾಗಿ ಇದ್ದಾರೆ ಫುಲ್ ಹಿಂಗೆ ತೆಗೆದುಬಿಟ್ಟು ನೀರಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಆ ನೀರಿಗೆ ಹಾಕ್ಕೊಳೋದ್ರಿಂದ ಅದರಲ್ಲಿರೋ ಹಾಲೆಲ್ಲ ನೀರಲ್ಲಿ ಕ್ಲೀನಾಗೆ ಇದು ಮಾ ಆಗುತ್ತೆ ನಾವು ಮತ್ತೆ ಬೇರೆ ಇದರಲ್ಲಿ ತೊಳೆದು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಫುಲ್ ರೆಡಿಯಾಗಿದೆ ಇದು ಸಿಪ್ಪೆ ತೆಗೆದು ಇದು ಯಾವ ರೀತಿ ಹೆಚ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ನಾವು ಕ್ಲೀನಾಗೆ ತೊಳೆದು ನಾನು ಕ್ಲೀನಾಗೆ ಇಟ್ಕೊಂಡಿದ್ದೀನಿ ಇದನ್ನು ಸ್ಲೈಸಾಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ನಾವು ನೋಡಿ ಒಳಗಡೆ ಎಲ್ಲ ವೈಟ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ಮೇಲಿರೋದೆಲ್ಲ ಬಿಡಬೇಕು ನೋಡಿ ಈ ಥರ ಸ್ಲೈಸಾಗೆ ಕಟ್ ಮಾಡ್ಕೋಬೇಕು ಇದನ್ನು ಫುಲ್ಲು ನಾನು ಎಲ್ಲನೂ ಕೂಡ ಅದೇ ರೀತಿ ಸ್ಲೈಸಾಗೆ ಕಟ್ ಮಾಡ್ಕೊಳ್ತಿದ್ದೀನಿ ಇದನ್ನು ಎಲ್ಲ ಸ್ಲೈಸಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವಿವಾಗ ಹಿಟ್ಟು ರೆಡಿ ಮಾಡ್ಕೋಬೇಕು ಬಜ್ಜಿಗೆ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಎರಡು ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಹಚ್ಕಾರದ ಪುಡಿ ಅರಿಶಿನ ಮತ್ತು ಅಡುಗೆ ಸೋಡಾ ಹಿಂಗು ತೊಗೊಂಡಿದ್ದೀನಿ ಉಪ್ಪು ಮತ್ತು ಜೀರಿಗೆ ಮತ್ತು ಗರಂ ಮಸಾಲ ಮತ್ತು ಚಾಟ್ ಮಸಾಲ ತೊಗೊಂಡಿದ್ದೀನಿ ಇದೆಲ್ಲ ಹಾಕೋಬೇಕು ಇದಕ್ಕೆ ಇವಾಗ ನಾನು ಹಚ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಾನು ಹಚ್ಕಾರದ ಪುಡಿ ಒಂದು ಎರಡು ಚಮಚ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಕ್ವಾಂಟಿಟಿ ಇದಕ್ಕೆ ಮತ್ತು ಅಡುಗೆ ಸೋಡಾ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಅರಿಶಿನ ಮತ್ತು ಜೀರಿಗೆ ಒಂದು ಚಮಚ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹೋಳಿ ನಾನು ಒಂದು ಚಮಚ ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಫ್ರೆಂಡ್ಸ್ ಮತ್ತು ಹಿಂಗೆ ಹಾಕೊಳ್ತಾ ಇದ್ದೀನಿ ಎರಡು ಚಮಟ್ಗೆ ಮತ್ತು ಇದಕ್ಕೆ ಚಾಟ್ ಮಸಾಲ ಒಂದು ಚಮಚ ಮತ್ತು ಗರಂ ಮಸಾಲ ಒಂದು ಚಮಚ ಇದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇದನ್ನು ಇವಾಗ ನಾವು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಸಾಲೆ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟಿನ ಚೆನ್ನಾಗೆ ಕಲಿಸ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಎಲ್ಲೂ ಹಾಗೆ ಚೆನ್ನಾಗೆ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿ ಈ ಅದಕ್ಕೆ ಕಲಸಿಕೊಂಡ್ರೆ ಸಾಕು ನಾವು ಬಜ್ಜಿ ಮಾಡೋ ಹಿಟ್ಟಿನ ಅದಕ್ಕೆ ಕಲಸಿಕೊಂಡು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಇವಾಗ ರೆಡಿಯಾಗಿದೆ ನಾನೀಗ ಒಲೆನಲ್ಲಿ ಎಣ್ಣೆ ಇಟ್ಟಿದ್ದೀನಿ ನಾನು ಆರ್ಡ್ನರಿ ಕೊಬ್ಬರಿ ಎಣ್ಣೆ ಒಂದು ಸಲ ಯೂಸ್ ಮಾಡಿದ್ದೆ ಹಾಗಾಗಿ ಇನ್ನೊಂದು ಸಲ ಅದೇ ಇದರಲ್ಲಿ ಉರಿ ಕರ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಈ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಬಜ್ಜಿ ಹಿಟ್ಟಿಗೆ ಈಗ ಒಂದೊಂದೇ ಸ್ಲೈಸನ್ನ ನಾವು ಎಣ್ಣೆಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಕರಿಬೇಕು ಇದಿವಾಗ ಎಣ್ಣೆ ಬಿಸಿಯಾಗಿದೆ ನೋಡಿ ಫ್ರೆಂಡ್ಸ್ ಎಣ್ಣೆ ಫುಲ್ ಬಿಸಿಯಾಗಿದೆ ಇದಕ್ಕೆ ನಾನೀಗ ಒಂದೊಂದೇ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಳೆ ಟೈಮಲ್ಲಿ ಅಥವಾ ಸಂಜೆ ಕಾಫಿ ಕುಡಿಯೋದಕ್ಕೆ ಏನೂ ತಿಂಡಿಲ್ಲ ಅಂತ ಅನ್ನಿಸ್ದಾಗ ಆರಾಮಾಗೆ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಒಂದು ಸಲ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ತುಂಬ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ಇದು ಆಗಲೇ ಹಾಗೆ ನಾನು ಇದರದ್ದು ಸಾಂಬಾರು ಕೂಡ ಮಾಡಿದ್ದೇನೆ ಈಗಾಗಲೇ ನಿಮಗೆ ಅಪ್ಲೋಡ್ ಮಾಡಿದ್ದೇನೆ ಈ ಅಪ್ಲೋಡ್ ಮಾಡಿರೋದನ್ನ ನೀವು ನೋಡಿ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದ್ರದ್ದು ಇದ್ರದ್ದು ಸಾಂಬಾರು ಅಷ್ಟೇ ಅಲ್ಲ ಪಲ್ಯ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಪಲ್ಯ ಕೂಡ ಮಂಗ್ಳೂರು ಕಡೆ ತುಂಬ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್ ಇದನ್ನೆಲ್ಲ ನಾನು ಈ ಕಡೆ ಮಂಗಳೂರು ಸೈಡ್ ಇರೋದ್ರಿಂದ ಎಲ್ಲ ಈ ರೀತಿ ಮಾಡಿ ಹಾಕಬೇಕು ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ನಾನು ನಿಮಗೋಸ್ಕರ ಎಲ್ಲ ಈ ಥರ ವೀಡಿಯೋಗಳು ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದು ಒಂದು ಸೈಡ್ ಆಗಿದೆ ನಾನು ಇದನ್ನೆಲ್ಲ ಸ್ವಲ್ಪ ತಿರುಗಿಸ್ಕೊಳ್ತೀನಿ ಬೇಯಬೇಕು ಇದು ಸ್ವಲ್ಪ ಒಂದು ಹತ್ತರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಚೆನ್ನಾಗಿ ಬೇಯಬೇಕು ಇದು ಮತ್ತು ತುಂಬ ಹೊತ್ತು ಇದಾಗಬೇಕಂತ ಇಲ್ಲ ಕಡಲೆ ಹಿಟ್ಟು ಇದೆಲ್ಲ ಸ್ವಲ್ಪ ಚೆನ್ನಾಗೆ ಒಂದು ಮೆರೂನ್ ಕಲರು ಬಂದರೆ ಸಾಕು ಸ್ವಲ್ಪ ತುಂಬ ಸೀದಿಸ್ ಸಿದೋಗ್ಬಿಡುತ್ತೆ ತುಂಬ ಜಾಸ್ತಿ ಎಣ್ಣೆನಲ್ಲಿದ್ದರೆ ನಾನು ತುಂಬ ಸಣ್ಣ ಮಾಡಿನೇ ಬೇಯಿಸ್ಕೊಳ್ತಾ ಇದ್ದೀನಿ ಬೆಂಕಿ ಜಾಸ್ತಿ ಮಾಡ್ಕೊಂಡಿಲ್ಲ ಬೆಂಕಿ ಜಾಸ್ತಿ ಆದರೆ ತುಂಬ ಸೀದೋಗಿಬಿಡುತ್ತೆ ಹಾಗಾಗಿ ನಾನು ಸಣ್ಣ ಮಾಡಿಕೊಂಡೇ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ರೆಡಿ ಆಗಿದೆ ನಾನು ಇದನ್ನು ತೂತಿರೋ ಪಾತ್ರೆ ಇದೆ ನನ್ನ ಹತ್ರ ಅದರಲ್ಲಿ ಹಾಕ್ಕೊಂಡು ಎಣ್ಣೆ ಶೋಧಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಎಲ್ಲವನ್ನು ತೆಗೆದು ನಾನು ಅದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಹಾಂ ತುಂಬ ರೆಡಿಯಾಗಿದೆ ಇವಾಗ ಫುಲ್ಲು ಈಗ ನೋಡಿ ಈ ಥರ ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಫುಲ್ ಎಣ್ಣೆ ಎಲ್ಲ ಇದಾಗಿಬಿಡತ್ತೆ ನಾನೀಗ ಅದೇ ರೀತಿ ಇನ್ನೂ ಒಂದು ಸೆಟ್ಟು ಇದ್ದೀನಿ ಫ್ರೆಂಡ್ಸ್ ಸೇಮ್ ಅದೇ ರೀತಿಯೇ ಬಜ್ಜಿ ನಾವು ಯಾವಾಗ ಈಗ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಇಟ್ಟಿಗೆ ಹದ್ದಿ ಹದ್ದಿ ಹಾಕೋಬೇಕು ಈ ಥರ ಹಾಕ್ಬಿಟ್ಟು ಮತ್ತೆ ಚೆನ್ನಾಗೆ ಬೇಯಿಸ್ಕೋಬೇಕು ಇದನ್ನು ಎರಡೂ ಕಡೆ ನಾನು ತಿರುಗಿಸಿ ಬೇಯಿಸ್ಕೊಂಡಿದ್ದೀನಿ ಮನೆಗೆ ನೆಂಟರು ಬಂದರೂ ಕೂಡ ನೀವು ಆರಾಮಾಗಿ ಮಾಡಿಕೊಡ್ಬೋದು ಫ್ರೆಂಡ್ಸ್ ಇದು ನಿಮಗೆ ಎಲ್ಲಿ ಸಿಕ್ಕುತ್ತೆ ಅಂದರೆ ಈಗ ತರಕಾರಿ ಮಾರ್ಕೆಟ್ ಮಾರ್ಕೆಟಲ್ಲೆಲ್ಲ ಇದು ಸಿಕ್ಕುತ್ತೆ ಫ್ರೆಂಡ್ಸ್ ಇದು ಈ ಥರದ್ದು ಈ ಮಂಗಳೂರು ಸೈಡ್ ಇರೋರ್ಗಾದ್ರೆ ಚೆನ್ನಾಗಿ ಗೊತ್ತಿರುತ್ತೆ ಕೆಲವ್ರಿಗೆ ಮನೇಲೇ ಬೆಳೆದಿರುತ್ತೆ ಇದು ಮನೇಲೇ ಬೆಳೆದಿದ್ದರಿಂದ ಇಲ್ಲಿ ನಿಮಗೆ ತೋಲ್ಸ್ ತೋರಿಸಿದ್ದೀನಿ ನೀವು ಅಂಗಡಿ ತರಕಾರಿ ಅಂಗಡಿಗಳಲ್ಲೆಲ್ಲ ಕೀಳಿದ್ರೆ ಸಿಕ್ಕುತ್ತೆ ನಿಮಗೆ ನೋಡಿ ನಾನು ಆಗಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆಗಿದೆ ರೆಡಿಯಾಗಿದೆ ಇದು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್